ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹಿಂದೆಂದೂ ಅನುಭವಿಸದ ಮುಖಭಂಗಕ್ಕೆ ಒಳಗಾಗಿದೆ. ಐಪಿಎಲ್ನಲ್ಲಿ ಸಿಎಸ್ಕೆ ಇಲ್ಲಿ ತನಕ ಆಡಿದ ಮೊದಲ ಮೂರು ಪಂದ್ಯಗಳ ಪೈಕಿ ಮೂರರಲ್ಲೂ ಸೋತ ಇತಿಹಾಸನೇ ಇರಲಿಲ್ಲ. ಆದರೆ ಈಗ ಐಪಿಎಲ್ 2022ರ ಮೊದಲ ಮೂರು ಪಂದ್ಯಗಳಲ್ಲಿ ಸೋಲು ಕಂಡು ಕಳಪೆ ಪ್ರದರ್ಶನ ತೋರಿದೆ. ಇದರಿಂದ ಚೆನ್ನೈ ತಂಡದಲ್ಲಿ ಮಹತ್ವದ ಬದಲಾವಣೆಯಾಗುತ್ತಾ ಅನ್ನೋದಕ್ಕೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಅಂದರೆ ರವೀಂದ್ರ ಜಡೇಜಾ ನಾಯಕತ್ವವನ್ನು ತ್ಯಜಿಸಿ ಮತ್ತೆ MS ಧೋನಿಯೇ ಕ್ಯಾಪ್ಟನ್ ಪಟಕ್ಕೆ ಬರ್ತಾರಾ ಅನ್ನೋ ಅನುಮಾನ ಶುರುವಾಗಿದೆ. ಹಾಗೆ ಅಭಿಮಾನಿಗಳು ಕೂಡ ಧೋನಿಯೇ ಮತ್ತೆ ಕ್ಯಾಪ್ಟನ್ ಆಗಲಿ ಅಂತ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ. ಇದರ ನಡುವೆ ಮಿಸ್ಟರ್ ಐಪಿಎಲ್ ಸುರೇಶ್ ರೈನಾ ಅವರನ್ನಾದರೂ ಕರೆಸಿಕೊಳ್ಳಿ ಅಂತ ಟ್ವಿಟರ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ನೀಡಿದ ಅತ್ಯಂತ ನೀರಸ ಪ್ರದರ್ಶನ. ಎಸ್, ಚೆನ್ನೈ ಸೂಪರ್ ಕಿಂಗ್ಸ್ ಐಪಿಎಲ್ ಇತಿಹಾಸದಲ್ಲಿ ಆಲ್ಔಟ್ ಆಗಿದ್ದು ತೀರಾ ಕಮ್ಮಿ, ಹಾಗೆ ಚೇಸಿಂಗ್ನಲ್ಲಿ ಸೋತಿದ್ದು ಕೂಡ ಅಪರೂಪ. ಹೀಗಿರುವಾಗ ಸಿಎಸ್ಕೆ ಪಂಜಾಬ್ ವಿರುದ್ಧ ಕೇವಲ 126 ರನ್ಗೆ ಆಲ್ಔಟ್ ಆಗಿ ದೊಡ್ಡ ಅಂತರದಲ್ಲಿ ಸೋಲು ಕಾಣಬೇಕಾಯಿತು. ಪಾಯಿಂಟ್ ಟೇಬಲ್ನಲ್ಲಂತೂ ಪಾತಾಳಕ್ಕೆ ಕುಸಿದಿದೆ. ಮುಂಬೈನ ಬ್ರಬೌನ್ ಸ್ಟೇಡಿಯಂನಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಚೆನ್ನೈ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಅಂದ್ಕೊಂಡ ಹಾಗೆ ಸಿಎಸ್ಕೆ ಬೌಲರ್ಗಳ ಆರಂಭ ಉತ್ತಮವಾಗೇ ಇತ್ತು. ಆದರೆ ಪಂದ್ಯದ ಗತಿಯನ್ನ ಚೇಂಜ್ ಮಾಡಿದ್ದು ಲಿವಿಂಗ್ ಸ್ಟೋನ್. ಪಂಜಾಬ್ ಕಿಂಗ್ಸ್ ನಾಯಕ ಮಯಾಂಕ್ ಅಗರ್ವಾಲ್ ಮೊದಲ ಓವರ್ನಲ್ಲೇ ಮುಖೇಶ್ ಚೌಧರಿಗೆ ವಿಕೆಟ್ ಒಪ್ಪಿಸಿದ್ರೆ, ಎರಡನೇ ಓವರ್ನಲ್ಲಿ ಧೋನಿಯ ಮಿಂಚಿನ ಸ್ಟಂಪಿಂಗ್ಗೆ ಅಪಾಯಕಾರಿ ಬ್ಯಾಟರ್ ಭಾನುಕಾ ರಾಜಪಕ್ಸೆ ಔಟ್ ಆದ್ರು. ಜಡೇಜಾ ಪಡೆ ಮೊದಲ ಎರಡು ಓವರ್ನಲ್ಲಿ ಮಾತ್ರ ಮೇಲುಗೈ ಸಾಧಿಸಿತು. ನಂತರ ಶುರುವಾಗಿದ್ದು ಲಿಯಾಮ್ ಲಿವಿಂಗ್ಸ್ಟೋನ್ ಮತ್ತು ಶಿಖರ್ ಧವನ್ ಅವರ ಭರ್ಜರಿ ಆಟ. ಹಿಂದಿನ ಪಂದ್ಯಗಳಲ್ಲಿ ರನ್ ಗಳಿಸೋದಕ್ಕೆ ಪರದಾಡ್ತಾ ಇದ್ದ ಲಿವಿಂಗ್ಸ್ಟೋನ್ ಈ ಸಲ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ್ರು. ಧವನ್ ಇವರಿಗೆ ಉತ್ತಮ ಸಾಥ್ ಕೊಟ್ರು. ಈ ಜೋಡಿ ಶತಕದ ಜೊತೆಯಾಟ ಆಡುವ ಮೂಲಕ ಕುಸಿದ ತಂಡಕ್ಕೆ ಆಸರೆಯಾದ್ರು. ಅಂತಿಮವಾಗಿ ಪಂಜಾಬ್ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟು 180 ರನ್ ಕಲೆ ಹಾಕ್ತು. ಗುರಿ ಬೆನ್ನತ್ತಿದ ಚೆನ್ನೈ ಚೇಸಿಂಗ್ ಉತ್ತಮವಾಗಿರಲಿಲ್ಲ. 7.3 ಓವರ್ಗಳಲ್ಲೇ 36 ರನ್ಗೆ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು. ಅಂತಿಮವಾಗಿ ಸಿಎಸ್ಕೆ 18 ಓವರ್ಗಳಲ್ಲಿ 126 ರನ್ಗೆ ಆಲ್ಔಟ್ ಆಯಿತು. ಪಂಜಾಬ್ ಪರ ವೈಭವ್ ಅರೋರಾ 2 ವಿಕೆಟ್ ಕಿತ್ತು ಮಿಂಚಿದ್ರು. ರಾಹುಲ್ ಚಹರ್ 3 ಹಾಗೂ ಲಿವಿಂಗ್ಸ್ಟೋನ್ 2 ವಿಕೆಟ್ ಕಬಳಿಸಿದ್ರು.